ಮತ್ತೆ ಹೇಳು. ಹಲೋ, ಮಾಡ್ತೀನಿ ಇರೋ ಟೌನ್ ಬಂದೆ. ಟೌನಲ್ಲಿ ಇದ್ದೀನಾ? ಮಾಡ್ತೀನಿ. ಇವಾಗ ಅಲ್ಲಿಗೆ ಬಂದಿತ್ತು, ತಿರ್ಗಾ ರಿವರ್ಸ್ ಫಾಸ್ಟ್ ಆಗಿ ಬರ್ತದೆ. ಮಾಮೂಲಿ ಅದೇ ಅವತ್ತಿದ್ರಲ್ಲ ಹಂಗೆ ಒಂದ್ ಹಂಗೋಯ್ತು ಅಂತಾರ. ತಗೊಳ ಬಾರ, ಹಿಂಗನ್ ಬಾರ, ಹಿಂಗನ್ ಬಾರ, ಹಿಂಗನ್ ಬಾರ. ಇಲ್ಲ ಸುಮಾರಾಗದ. ಅಲ್ಲಿ ಅಲ್ಲಿ ಮುಂದೆ ಮನೆಗೆ ಹಾಕೋಣ. ಅಲ್ಲಿ 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 ಅವಲ್ಲ ತೂತ್ಕೊಳ್ಳು. ಬೇಜೇನು ತೂತ್ಕೊಳ್ಳ, ಅದು ಹೊಗಾಕ ಬರ್ತಲ್ಲ. ಅಲ್ಲಿ ಬತ್ತಲ್ಲಿ ಕೊಳಕ್ ಮಂಡ್ಲ ಅದು. ಹಾ, ಬಿಡಿ ಅಂದ್ರೆ ಇದ್ಮಾಡ್ಬಿಡ್ರ. ಹಿಂಗ ಫಾಸ್ಟ್ ಆಗಿ ಇಲ್ಲ ಇಲ್ಲ ಐತೆ. ಮ್ಯಾಮ್ ಇಲ್ಲ ಐತೆ, ಬನ್ನಿ ಇಲ್ಲ ಐತೆ, ಬನ್ನಿ ಹಿಂಗ್ ಬನ್ನಿ. ನೀವು ಈ ಸೈಡಿಂದ ಹಿಂಗ್ ಬನ್ನಿ. ನೀವು ಆರಾಮಾಗಿ ಅಲ್ಲಿ ಇರೋಣ. ನೀನು ಈ ಜೋಳದ ಕಡ್ಡಿ ಐತಲ್ಲ, ಜೋಳದ ಕೊಡಿ ಮುಂಜಾನೆ ಐತೆ. ಹ್ಮ್, ನನ್ ಕ್ಲಿಯರ್ ಆಗಿ ಐತಿ ಇಲ್ಲಿ.
ಅಲ್ಲ ಈ ಕೋಳಿಯಿಂದನೇ ಬರೋದು ಅಂತ ಕಾಣಿಸ್ತದೆ. ಇಲ್ಲ ಇಲ್ಲ, ಇವಾಗ ಮೀಟಿಂಗ್ ಟೈಮ್ ಶುರು ಆಗುತ್ತೆ ಸರ್. ಈಗ ಇವಾಗ ಒಂದಿಗೊಂದು ಹಾವುಗಳು ಸೇರ್ತವೆ. ಈಗ ಸುಮ್ನಿರಪ್ಪ ಸ್ನೇಹಿತರೆ, ನೀವು ಕೂಡ ನೋಡೋದಲ್ವ, ಇದೊಂದು ಇಂಡಿಯನ್ ರೆಸಲ್ ವೈಪರ್ ಅಂದರೆ ಡೆಡ್ಲಿ ವೆಲ್ಮಸ್ ಕೂಡ. ಇದು ಇದು ತಿಮ್ಮಯ್ಯ ಕಾಂಪ್ಲೆಕ್ಸ್ ಹಿಂಭಾಗದಲ್ಲೇ. ಈ ಜಾಗದಲ್ಲಿ ಸುಮಾರು ಹಾವುಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದೀವಿ, ಯಾಕಂದರೆ ಪಕ್ಕ ಹೊಳೆಗಳೈತೆ. ಈ ಹಾವುಗಳನ್ನ ಯಾಕೆ ಇಲ್ಲಿಂದ ಸಂರಕ್ಷಣೆ ಮಾಡಬೇಕಾಯ್ತ ಅಂತಂದರೆ ನೀವು ಕೂಡ ನೋಡ್ಬೋದು. ಚಿಕ್ಕ ಮಕ್ಕಳುಗಳು, ಚಿಕ್ಕ ಚಿಕ್ಕ ಮಕ್ಕಳುಗಳು, ಏನಂದರೆ ಹಸುಗಳು, ಹಸುಗಳು, ಕರುಗಳು, ಮತ್ತು ಈ ಆಡುಗಳು, ಮೇಕೆಗಳು ತುಂಬ ಇರ್ತವೆ ಇಲ್ಲಿ. ಇದೊಂದು ವಿಷಪೂರಿತ ಹಾವು ಇರೋದ್ರಿಂದ, ಅಂದರೆ ನಾನ್ ಪಾಯ್ಸನಸ್ ಸ್ನೇಕ್ ಇರೋದ್ರಿಂದ ಈ ಹಾವನ್ನ ಇಲ್ಲಿಂದ ಸಂರಕ್ಷಣೆ ಮಾಡಲೇಬೇಕಾಯ್ತು. ಅಣ್ಣ ನಿಮ್ಮ ಹೆಸರು? ಜೇಸಿಗೌಡ. ಎಷ್ಟು ಹಾವು ಇಡಿಸ್ತೀರ ಅಣ್ಣ ಇಲ್ಲಿ ಅಂತ? ಜೇಸಿಗೌಡ ಮೀನಮ್ಮ ಪಲ್ಲಲ್ಲ ಇಲ್ಲಿ ಗಂಟೆ ಎಷ್ಟು ಹಾವು ಇಡಿಸಿದೀರ? ಮೀನಮ್ಮರು ಅಲ್ಲಲ್ಲ ಇಲ್ಲಿ ಗಂಟ ಎಷ್ಟು ಹಾವುಗಳನ್ನ ಇಡಿಸಿದೀರ? ಇವಾಗ ಆರು ಹಾವು ಆಯ್ತು. ಆರು ಹಾವು ಮೀನಮ್ಮರು ಫಸ್ಟ್ ಸ್ಟಾರ್ಟಿಂಗ್ ಇಡಿಸಿದ ಮೇಲೆ ಜೇಸಿಗೌಡ ಇಡಿಸ್ತೆ. ಸರಿ ಸರಿ ಸ್ನೇಹಿತರೆ, ಇಲ್ಲಿ ಇಲ್ಲಿ ಹಿಂಭಾಗದಲ್ಲಿ ಒಂದು ಹೆಬ್ಬಾವು ಕೂಡ ಸಂರಕ್ಷಣೆ ಮಾಡಿದೆ, ಇಂಡಿಯನ್ ರಾಕ್ ಪೈಥಾನ್. ಮತ್ತು ಆ ಜಾಗದಲ್ಲಿ ವೈಪರ್ ಅಂದರೆ ತುಂಬ ಸೈಜ್ ವೈಪರ್ನ, ಮತ್ತು ಇದು ಕೂಡ ತುಂಬ ಸೈಜು, ಮತ್ತು ಎರಡಿತ್ತು ಅಂದರೆ ಅಂದರೆ ಮೀಟಿಂಗ್ ಟೈಮೆಲ್ಲ ಶುರುವಾಗೈತೆ. ಆದಷ್ಟು ಮನೆಗಳ ಹತ್ರ ಸತ್ತೆ ಗಿತ್ತೆ ಇದ್ದರೆ ಕ್ಲೀನಾಗಿ ಇಟ್ಕೊಳ್ಳಿ, ಯಾಕಂದರೆ ತುಂಬ ಹೆಚ್ಚಾಗಲ್ಲ. ಈ ಟೈಮಲ್ಲಿ ತುಂಬ ಹೆಚ್ಚಾಗಿ ಕಾಣಿಸ್ತವೆ ಜೋಡಿ ಹಾವುಗಳು. ಆದಷ್ಟು ಹುಷಾರಾಗಿದೆ ಅಂತ ಹೇಳ್ತಾ ಇದೊಂದು ಸೇಫಾಗಿ ಸಂರಕ್ಷಣೆ ಕೂಡ ಆಯಿತು. ಇದಕ್ಕೆ ಅದೊಂದು ಪರಿಸರ ನೇಚರ್ಗೆ ಇದನ್ನು ರಿಲೀಸ್ ಮಾಡೋಣ. ಎಲ್ಲರಿಗೂ ಜಯ ಅಂದ್ರಿ. ಸ್ನೇಹಿತರೆ, ಇದು ರಾಮನಗರ ತಿಮ್ಮಯ್ಯ ಕಾಂಪ್ಲೆಕ್ಸ್ ಹಿಂಭಾಗದಲ್ಲಿ ಒಂದು ಒಂದು ಅಂದರೆ ಖಾಲಿ ತೋಟ ಜಾಗ ಅಂದರು, ಗಾರ್ಡನ್ ಏರಿಯಾ ಥರ. ಆ ಜಾಗದಲ್ಲಿ ತುಂಬ ರಿಸ್ಕಿಂದ ಸಂರಕ್ಷಣೆ ಮಾಡಿದಂಥ ಇಂಡಿಯನ್ ರೆಸಲ್ಸ್ ವೈಪರ್ ಹೈವೆನಮಸ್ ಕೂಡ ಅದು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ಇದಕ್ಕೆ ಅದನ್ನು ಫಾರೆಸ್ಟ್ ಏರಿಯಾ ನೇಚರ್ಗೆ ರಿಲೀಸ್ ಕೂಡ ಆಯಿತು. ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇಫ್ ಅನಿಮಲ್ಸ್ ಸೇಫ್ ನೇಚರ್, ಹಾವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಜಯ ಅಂದ್ರಿ.